ನಮಗೆ ಇಷ್ಟು ತನಕ ಇಲ್ಲಿ ಒಂದು ಅಭಿವೃದ್ಧಿ ಏನೂ ಆಗಲಿಲ್ಲ. ಏನಂದ್ರೆ ನಮಗೆ ಒಂದು ಸಂತೆ ನಡೀತಾ ಉಂಟು, ನಮಗೆ ಒಂದು ಇಂಟರ್ಲಾಕ್ ಮತ್ತೆ ಅಂತೂ ಸೌಕರ್ಯ ಏನೂ ಇಲ್ಲ. ಇಲ್ಲಿ ಮಳೆಗಾಲದಲ್ಲಿ ನೀರಿನ ವ್ಯವಸ್ಥೆ, ಕೆಸರು ಇದೆಲ್ಲ ಅನಿವಾರ್ಯ ಇರ್ತದೆ. ಯಾವುದು ಪಕ್ಷ ಆದರೆ ನಮಗೆ ಒಂದು ಸ್ವಲ್ಪ ಉಪಕಾರ ಮಾಡುವಂಥ ಪಕ್ಷ ಬರಬೇಕು. ನಮಗೆ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತ ಯಾವುದೇ ಒಂದು ಭೇದ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ನಾವು ಬರಲಿಕ್ಕೆ ಶುರುವಾಗಿ ಒಂದು 20 ವರ್ಷ ಆಯಿತು. ಇಲ್ಲಿ ಸಂತೆಯಲ್ಲಿ ಒಂದು ಸಾರಿ IPMCಗೆ ಹೋಗುವುದು, ಒಂದು ಸಾರಿ ಕಿಲ್ಲ ಮೈದಾನಲ್ಲಿ ಆಗುವುದು. ಕಳೆದ ಸಾರಿ ಕೊರೋನಾ ಬಂದು ಒಂದೂವರೆ ವರ್ಷ ನಮಗೆ ವ್ಯಾಪಾರ ಇಲ್ಲ, ಯಾವುದೂ ಇಲ್ಲ ಮನೆಯಲ್ಲಿ. ಯಾವ ಪಕ್ಷ ಆದರೂ ಪರವಾಗಿಲ್ಲ, ನಮಗೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಕೊಡುತ್ತೇವೆ. ನಮಸ್ಕಾರ. ಎಂಕ್ಲಿಗೆ ದಾಲ ತಂದು ಜೀವನ ಪಣಿಂಚಿನ ಕೂಲಿ ಬೆನ್ಪ ಬೀದಿ ವ್ಯಾಪಾರಿಟ್ಟು ಓಕೆ ಎಂಕ್ಲಿ ದಾಲ ಎಲ್ಲ ಉಪಕಾರ ಮಂತಿ ಜೀರಿದ ನಟ चल बेन पुणे दिन पुणे इंक्ली दाला प्रेजेंट तो उच्च दायित्व विरोध चुनाव इलेक्शन दायित्व पुत्तूर के प्रकार दूध तेज 15 पूरा अगर आधे अकलांगला आदिष्टा इसके बोर्ड ना यावस्ता मंथ कोरोड़ ऐड्डा मंथ पड़ा कल अब इतना मोटा बोर्ड इतना यावस्ता मंथ तेरा नत्ते आंडल का प्रतिविंजगला रेट जैसे मंथ कोरोड़ बीजेपी बंदरे वल्ले दो मारी दारे इधर आएगे वल्ले कलसा तो ಅರುಣಪ್ಪ ನಮ್ಮ ಮನೆ ಹತ್ರ ಮಾಡಿದ್ದಾರೆ, ರೋಡ್ ಎಲ್ಲ ಮಾಡಿದ್ದಾರೆ, ಕೆಲಸ ನೀರಿನ ಸೌಕರ್ಯ ಎಲ್ಲ ಮಾಡಿಸಿದ್ದಾರೆ. ಒಳ್ಳೆ ಜನ ಅವರು, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಜನ ಅವರು, ಕೊಡ್ಬೋದು ಅವರಿಗೆ ಓಟು. ನಮಗೆ ಅಷ್ಟೇನು ಗೊತ್ತಿಲ್ಲ ಅವರ ಬಗ್ಗೆ. ಅರುಣ್ ಕುಮಾರ್ ಇಂದು ಒಳ್ಳೆ ಕೆಲಸ ಮಾಡ್ತಾರೆ, ಗೊತ್ತುಂಟು ನಮಗೆ. ನಾವು ಪಾರ್ಟಿ ಸೇದಲ್ಲಿಲ್ಲ. ನಮ್ಮ ಪುತ್ತೂರು ತಾಲೂಕಿಗೆ ಒಳ್ಳೆಯ ಕ್ಯಾಂಡಿಡೇಟ್ ಆಗಬೇಕು ಅಂಥ ಕ್ಯಾಂಡಿಡೇಟನ್ನು ನಾವು ಆರಿಸುವುದು. ಮತ್ತು ಪಾರ್ಟಿ ಅದು ಇದು ಅಂತ ಇಲ್ಲ ನಮಗೆ. ಅಂಥ ಕ್ಯಾಂಡಿಡೇಟನ್ನು ನಾವು ಆರಿಸುವುದು ಮತ್ತು ಪಾರ್ಟಿ ಅದು ಇದು ಅಂತ ಇಲ್ಲ ನಮಗೆ. ನಮ್ಮ ಪುತ್ತೂರಿಗೆ ಕೆಲವು ಅಭಿವೃದ್ಧಿ ಆಗಲಿಕ್ಕೆ ಉಂಟು ಇನ್ನು, ಅಂಥ ವ್ಯಕ್ತಿಗೆ ನಾವು ಓಟು ಕೊಡುವುದು. ಈಗ ಪುತ್ತೂರಿನಲ್ಲಿ ತುಂಬ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಇಂದಿನ ಪರಿಸ್ಥಿತಿಯಲ್ಲಿ ಪುತ್ತೂರಿಗೆ ಒಳ್ಳೆಯ ನಾಯಕತ್ವದ ಅಗತ್ಯ ಇದೆ. ಹಾಗಾಗಿ ಇಲ್ಲಿ ಪುತ್ತೂರಿನಲ್ಲಿ ಮುಂದಕ್ಕೆ ರಾಜ್ಯದಲ್ಲಿ, ದೇಶದಲ್ಲಿ ಕೂಡ ಬಿ ಜೆ ಪಿ ಅಗತ್ಯವಿದೆ. ಮತ್ತು ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ. ದೇಶದ ಮಟ್ಟ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿಯೂ ಇದ್ದೇ ಇದೆ ರಾಜಕೀಯ ಅಂದರೆ. ಹಾಗಾಗಿ ಪುತ್ತೂರಿನಲ್ಲಿ ಬಿ ಜೆ ಪಿಯ ಅಗತ್ಯ ಮತ್ತು ಅನಿವಾರ್ಯತೆ ಇದ್ದೇ ಇದೆ. ಹಾಗಾಗಿ ರಾಜ್ಯದಲ್ಲಿ ಕೂಡ ಬಿ ಜೆ ಪಿಯು ಅಧಿಕಾರಕ್ಕೆ ಬರಲಿ, ಒಳ್ಳೆ ಕೆಲಸಗಳಾಗಲಿ, ಒಳ್ಳೆ ಆಡಳಿತ ನೀಡಲಿ, ನರೇಂದ್ರ ಮೋದಿಯವರಿಗೆ ಬಲ ನೀಡಿದಂತಾಗ್ತದೆ. ಈ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಕೂಡ ಮೋದಿಜಿಯವರಿಗೆ ಬೆಂಬಲ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಬರ್ಪುನವರು ಅಶೋಕ್ ಕುಮಾರ್ ರೈ ಅವರು MLA ಅವರು, ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಕಟ್ಟೋರು ಅಡ್ಡೆ ಅವರನ್ನ ಪುರು ಅರಿತಾವು ಅವು ಇಂದು ಇತ್ತ ಕೊರೋನಾ ಉಲ್ಲ ಎಡ್ಡ ಸಿಸ್ಟಮ್ ಎಡ್ಡ ಇತ್ತಂಡು 2000 ರೂಪಾಯಿ ಇಂದುಲ್ಲ ಕರೆಂಟ್ ಬಿಲ್ ಫ್ರೀ ಇನ್ನೂರು ಯೂನಿಟ್ ಸಿದ್ದರಾಮಯ್ಯ ಸರ್ಕಾರ ಬರೋದು ಗ್ಯಾರಂಟಿ. ಸರ್, ಈಗ ಪುತ್ತೂರಲ್ಲಿ ಬ್ಯಾಂಗ್ಳೂರ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಏನಾಗ್ಬೋದು? ನಮ್ಮ ಪ್ರಕಾರ ಒನ್ ಸೈಡ್ ಬರ್ತದೆ ಸರ್. ಏನು ಸರ್? ಒನ್ ಸೈಡ್ ಬರ್ತದೆ. ಯಾರು ಬರ್ತಾರೆ? ಅಶೋಕ್ ರೈ ಬರ್ತಾರೆ, ಕಾಂಗ್ರೆಸ್. ಹಾಗೆ ಮತ್ತೆ ರಾಜ್ಯದಲ್ಲಿ ಏನಾಗ್ಬೋದು ಸರ್? ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಆಗ್ತಾರೆ. ಮುಂಚೆ ಇದ್ದ ಕೆಲಸವನ್ನೆಲ್ಲ ತೆಗೆದಿದ್ದಾರೆ. ಇಲ್ಲಿ ಎಷ್ಟೋ ಕೆಲಸವರು ಇದ್ದರು, ಕೆಲಸ ಮಾಡ್ತಿದ್ರು, ಅವರ ಜೀವನಕ್ಕೆ ಇವರೊಂದು ಪೆಟ್ಟು ಮಾಡಿಕೊಟ್ಟಿದ್ದಾರೆ ಈ ಬಿ ಜೆ ಪಿ ಗೌರ್ಮೆಂಟ್ನವರು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಷ್ಟಾದರೂ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ಯೂಚರಲ್ಲಿ ಅವರಿಗೆ ಸ್ವಲ್ಪ ಬಿಸ್ನೆಸ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಎಲ್ಲ ಕೊಡಬೇಕಷ್ಟೆ. ಸರ್, SDPಯಿಂದ ಶಾಫಿ ಬೆಳ್ಳಾರಿ ಅವರು ಸ್ಪರ್ಧೆ ಮಾಡಿದ್ದಾರೆ, ಅವರಿಗೆ ಎಷ್ಟು ಓಟ್ ಸಿಗ್ಬೋದು? ಏನೋ 3000 ಸಿಗ್ಬೋದು ಸರ್, ಅಷ್ಟೇ. ಇಲ್ಲ, ಅವರು ಒನ್ ಸೈಡಿಗೋಸ್ಕರ ನಿಂತಿದ್ದಾರೆ. ನಾವು ಏನಿದ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ನಾವು ಇಂಥದ್ದೇ ಪಾರ್ಟಿ ಅಂತ ಹೇಳೋದಿಲ್ಲ. ಇಲ್ಲಿ ಜನಗಳ ಸಮಸ್ಯೆಗಳಿಗೆ ಮತ್ತು ಊರಿನ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೋ ಅಂಥವರನ್ನು ನೋಡಿ ನಾವು ಅವರಿಗೆ ಓಟ್ ಹಾಕ್ತೇವೆ. ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡೋದಿಲ್ಲ. ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳಿದೆ ಮತ್ತು ಊರಲ್ಲಿ ಒಂಥರ ಶಾಂತಿ ನೆಲೆಸಬೇಕು, ಯಾವುದೇ ಒಂಥರ ಸೌಹಾರ್ದಯುತವಾಗಿ ತಗೊಂಡೋಗುವಂತಹ ಕ್ಯಾಂಡಿಡೇಟ್ಗಳು ನೋಡಿ ನಾವು ಅವರಿಗೆ ಓಟ್ ಕೊಡ್ತೇವೆ. ಹಾಗೆ ಮಾರ್ಕೆಟಲ್ಲಿ ನೋಡಿ ಇದು ಇಲ್ಲಿ ಕಿಲ್ಲ ಮೈದಾನ ಇದು ಇದು ಮೈದಾನ ಇದು ರಿಯಾಗಿ ಮಾರ್ಕೆಟ್ ಅಲ್ಲ ಇದು ನಮಗೆ ಒಂದು ಶಾಶ್ವತವಾದ ಒಂದು ಮಾರ್ಕೆಟ್ ಅನ್ನು ಮಾಡಿ ಕೊಡಬೇಕು ಇದು ಇದು ಯಾವಾಗ ಇಲ್ಲಿ ಏನು ಫಂಕ್ಷನ್ ಆಗಿದ್ರೆ ನಮ್ಮನ್ನು ತೆಗೆದು ಹೊರಗೆ ಹಾಕ್ತಾರೆ ನಿಮ್ಮನ್ನ ಇತ್ತೀಚೆಗೆ ನೋಡಿ ಅಲ್ಲಿ ಬರಬೇಡಿ ಅಂತ ಹೇಳ್ತಾರೆ ಅವತ್ತು ಸಂತೆನೇ ಇಲ್ಲ ಹಾಗೆ ಇದಕ್ಕೊಂದು ಶಾಶ್ವತವಾದ ಒಂದು ಒಂದು ಸಂತೆ ಮೈದಾನವನ್ನು ನಮಗೆ ಒದಗಿಸಿ ಕೊಡಬೇಕು ಇನ್ನಷ್ಟು ಬರುವ ಎಮ್ಮೆ ಯಾರಾದರೂ ಕೂಡ ಇದು ಕೊಟ್ಟರೆ ಒಳ್ಳೆದಿತ್ತು ಯಾಕಂದ್ರೆ ನಮಗೆ ಒಂದು ಶಾಶ್ವತವಾದ ಒಂದು ಸಂತೆ ಮೈದಾನ ಇಲ್ಲ ಇಲ್ಲಿ ಇದನ್ನ ಗೊತ್ತಲ್ಲ ಇಲ್ಲಿ ಕಿಲ್ಲ ಮೈದಾನ ಅಲ್ವಾ ಇಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಎರಡು ವಾರ ಮೂರು ವಾರ ನಮಗೆ ಸಂತೆ ಇರುವುದಿಲ್ಲ ಹಾಗೆ ಅದಕ್ಕೊಂದು ಮುತುವರ್ಜಿ ವಹಿಸುವಂಥವರು ಯಾರಾದರೆ ನಮಗೆ ಮನಸ್ಸಿಗೆ ಆದರೆ ಅವರನ್ನು ಮಾಡಿಕೊಟ್ಟರೆ ಒಳ್ಳೆಯದಿತ್ತು ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ಬರುವುದೇ ಅಭಿಪ್ರಾಯನೇ ಅಂದರೆ ಎಡ್ಡೆ ಮಾಂತ ಈ ಸೈಡ್ಲ ವಾಯು ಸೈಡ್ಲ ಎಡ್ಡೆ ಇವು ಒಂದು ಸೈಡ್ಲ ಎಡ್ಡೆನೆ ಮಾಂತ ಮಾಂತ ಸಂದರ್ದಿ ಅಂದು ಆಯಂಬಿನ ಅವ್ರ ಪೃಥ್ವಿಲ್ಲ ಎಡ್ಡೆನೆ ಬೇರೆಲ್ಲ ತೊಂದರೆ ಎಡ್ಡೆನೆ ಅಂಚ बीजेपी बरूंदे अभिप्राय पेले मनगूरी अंक अभिप्राय आर्यपू अभिप्राय आतु तुम आंध्र सर्ती आतने आते पुत्तूर विधानसभा क्षेत्र संजीव मटंदूर अस्ट इष्टवे यारू माता केस अभिवृद्धि केस संजीव मटंदूर ಬಿಜೆಪಿ ಒಳ್ಳೆ ಕೆಲಸ ಮಾಡಿದೆ ಇನ್ನು ಮುಂದೆ ಬಿಜೆಪಿಯೇ ಬರುವುದು ಖಂಡಿತವಾಗಿ ಮತ್ತು ನಮ್ಮ ಮೋದಿಯನ್ನು ನೆನೆದು ಮೋದಿ ಒಳ್ಳೆ ಭಾರತದ ಒಂದು ಪ್ರಧಾನಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಅವರೇ ಅಭಿವೃದ್ಧಿ ಆಗಬೇಕಾದ್ರೆ ಮೋದಿಯೇ ಬರಬೇಕು ಹಾಗಾದರೆ ನಮ್ಮ ಬಿಜೆಪಿ ಪುತ್ತೂರಲ್ಲಿ ಬರಬೇಕು ಇಷ್ಟು ನನ್ನ ಅಭಿಪ್ರಾಯ ಈಗ ಪಕ್ಷೇತರರಾಗಿ ನಿಂತಿದ್ದಾರೆ ಅದೇನು ಎಫೆಕ್ಟ್ ಆಗೋದಿಲ್ಲ ಅದು ಅಷ್ಟೇನು ಎಫೆಕ್ಟ್ ಆಗಲಿಕ್ಕಿಲ್ಲ ಪಾರ್ಟಿ ಅವರು ಪಾರ್ಟಿಗೆ ಹಾಕ್ತಾರೆ ನಮ್ಮ ಅಭಿಪ್ರಾಯ ಹಾಗೆ ಮಠಂದೂರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಜೀವ ಮಠಂದೂರು ಅಷ್ಟು ಮಾಡಿದ ಕೆಲಸ ಯಾರೂ ಇಷ್ಟರವರೆಗೆ ಈ ಪುತ್ತೂರಲ್ಲಿ ಮಾಡಲಿಲ್ಲ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ.